ಅವನಿಗೆ ಜಮೀನು ಬಂದಿರ್ತಕ್ಕಂಥದ್ದು, ಉಳಿಮೆ ಮಾಡ್ಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಊರಿಗ್ರೆ, ಹಾಗಾಗಿ ನಿನ್ನೆನೂ ಕೂಡ ಬೀದರ್ನಲ್ಲಿ ನಾವು ಒಂದು ಊರಿಗೆ ಹೋಗಿದ್ವಿ, ಚಿಂಚೋಡಿ. ಒಂಬೈನೂರ ಇಪ್ಪತ್ತು ಎಕರೆ ಒಂದೇ ಸಾರಿಗೆ ಒಂದು ಇದರಲ್ಲಿ ಮಾಡಿದ್ದಾರೆ. ಚಟ್ನಳ್ಳಿ 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 ಗ್ರಾಮದಲ್ಲಿ, ಧರ್ಮಪುರಿನಲ್ಲಿ. ಹಾಗಾಗಿ ಇಲ್ಲೂ ಕೂಡ ಈ ವಿಚಾರವಾಗಿ ಹೆಚ್ಚಾಲ್ ಸಾಹೇಬರು ಹೇಳ್ತಾರೆ ನಿಮಗೆ ಮುಂದಕ್ಕೆ ಯಾವ್ಯಾವ ಆಗಬೇಕು ಅಂತ ಬಿಜಾಪುರದಲ್ಲಿ ಆಗ್ಲೇ ಕೊಟ್ಬಿಟ್ಟಿದ್ದಾರೆ, ಮುಂದಕ್ಕಾಗೋಣ. ಹಾಗಾಗಿ ಇನ್ನೂ ಕೂಡ ನಿಯಂತ್ರಣ ಮಾಡ್ತಾರೆ. ಯಾವುದೇ ಕಾರಣಕ್ಕೂ ಕೂಡ ನಾವು ಈ ಕಾನೂನನ್ನು ಮುಂದುವರಿಯಕ್ಕೆ ಬಿಡಬಾರದು. ನಾವು ಮುಂದಕ್ಕೆ ಯಾವುದೇ ಕಾರಣಕ್ಕೂ ರೈತರಿಗೆ, ಬಡವರಿಗೆ, ದೀನ ದಲಿತರಿಗೆ ರಕ್ಷಣೆ ಕೊಟ್ಬಿಟ್ಟು ಅವ್ರ ಹಕ್ಕನ್ನ ಅವ್ರಿಗೆ ಕೊಡ್ತಕ್ಕಂಥದ್ದೇ ಬಿಜೆಪಿಯ ಮೂಲ ಮಂತ್ರ, ನಮ್ಮ ತಂಡದ ಮೂಲ ಮಂತ್ರ ಅಂತ ಹೇಳ್ತಾ ನಮ್ಮೆಲ್ಲರಿಗೂ